ಜಿಲ್ಲೆ ಭದ್ರಾವತಿಯಿಂದ ಇದು 33ನೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪರಮಪೂಜ್ಯರು ಸನ್ಮಾನ್ಯ ಶ್ರೀ ಜಯಂತ್ ಸಿಂಗ್ ಮಹಾರಾಜ್, ಮುಗಲ್ ನಮಗೆ ಅಪ್ಪಾರಿಯು ಸಚ್ಚರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದಿಂದ ಸಮಾಜವತಿಯಿಂದ ಅಪ್ಪಾರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಮುಖ್ಯ ಅತಿಥಿಗಳು, ಶಿಕ್ಷಣ ಪ್ರೇಮಿಗಳು, ಪಂಚಾರ ಸಮಾಜದ ಪ್ರತಿಯೊಂದು ಪ್ರತಿಭಾವಂತ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದಲ್ಲಿ ಮುಡಿದಿರುವಂತಹ ಪಿಎಚ್ಡಿ ಮಾಡುತ್ತಿರುವಂತಹ ಪದವೀಧರರ, ಪಂಚಾರ ಸಮಾಜದ ಹೆಮ್ಮೆಯ ಕುಲಪತಿಗಳಾದಂತಹ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ದಯಾನಂದ್ ಕಾಗರ್ಣಿ ಅವರಿಗೂ ಕೂಡ ಪಂಜಾರ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ಸಂಘದ ವತಿಯಿಂದ ಮತ್ತು ಪಂಜಾರ ಸಮಾಜ ವತಿಯಿಂದ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪಂಜಾರ ಸಮಾಜದ ಹಿರಿಯರು, ಮಾಜಿ ಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಕೂಡ ಸನ್ಮಾನಿಸಿದ ದೇವನಾಯಿ ಕರಂದಿಸ್ ಅಣ್ಣವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ಸಂಘದ ವತಿಯಿಂದ ಪಂಜಾಬ ಸಮಾಜ ವತಿಯಿಂದ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಇನ್ನೊಬ್ಬ ಹಿರಿಯ ಅಣ್ಣರಾದಂತ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಸನ್ಮಾನಿಸಿದ ಕಾಮರಾಜ್ ಚವ್ಹಾಣ್ ಅಣ್ಣವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಹರಿ ಸರ್ಕಾರಿ ನೌಕರ ವತಿಯಿಂದ ಮತ್ತು ಪಂಜಾರ ಸಮಾಜ ವತಿಯಿಂದ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಸನ್ಮಾನ್ಯ ಶ್ರೀ ಕೃಷ್ಣ ನಾಯಕ್ ಮಹಾನಗರ ಪಾಲಿಕೆ ಸದಸ್ಯರು ಅವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ಸಂಘದಿಂದ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ರಾಮಚಂದ್ರ ಜಿ ಜಾಡು ಅಧ್ಯಕ್ಷರು, ನಂಬಾಳೆ ವಸತಿ ನಿಲಯ ಗರ್ಭರಿಗೆ ಅಣ್ಣವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ವತಿಯಿಂದ ಕೂಡ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ಪ್ರಕಾರದಲ್ಲಿ ಸನ್ಮಾನ್ಯ ಶ್ರೀ ವಿಠಲ್ ಜಾರು, ಮಾಜಿ ವಿರೋಧ ಪಕ್ಷದ ನಾಯಕರು, ಶಿಕ್ಷಣ ಪ್ರೇಮಿಗಳು ಅವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ಹಾರ್ದಿಕ ಸ್ವಾಗತ. ಸನ್ಮಾನ್ಯ ಶ್ರೀ ಅರವಿಂದ್ ಚವ್ಹಾಣ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಯುವಕರು ಪಂಜಾಬ ಸಮಾಜಕ್ಕೆ ತನ್ನದೇ ಆದಂತಹ ಸೇವೆ ಸಲ್ಲಿಸಿರುವಂತಹ ಅರವಿಂದ್ ಚವ್ಹಾಣ್ ಅವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ಸನ್ಮಾನ್ಯ ಶ್ರೀ ಪ್ರೇಮ್ ಕುಮಾರ್ ರಾಠೋಡ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶಿಕ್ಷಣ ಪ್ರೇಮಿಗಳು, ಪಂಜಾಬ ಸಮಾಜಕ್ಕೆ ಶಿಕ್ಷಣ ಕೊಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಪ್ರೇಮ್ ಕುಮಾರ್ ರಾಠೋಡ್ ಅವರು ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ವತಿಯಿಂದ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀಮತಿ ಸೇವಂತಾಂಬಿ ಚವ್ಹಾಣ್, ಜಿಲ್ಲಾಧ್ಯಕ್ಷರು ಸಾವಿತ್ರಿಬಾಯಿ ಪುರೆ ಕಲಬುರಗಿ ಜಿಲ್ಲೆ ಅವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ವತಿಯಿಂದ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ರಾಜು ಮಾನ್ಸಿಂಗ್ ಚವ್ಹಾಣ್, ಆರ್ಎಂಸಿಯಂತೆ ಖಾತೆ ಪಡೆದಿರುವಂತಹ ಮತ್ತು ಕಾರ್ಯಕ್ರಮ ಯಾವುದೇ ಇರಲಿ ತಮ್ಮದೇ ಆದಂತಹ ಒಂದು ಪ್ರಸಾದ ರೂಪದಲ್ಲಿ ಕೊಡುತ್ತಿರುವಂತಹ ಆರ್ಎಂಸಿ ಅವರಿಗೆ ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ವತಿಯಿಂದ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ವಿಜಯ್ ಕುಮಾರ್ ರಾಠೋಡ್, ಪಂಜಾಬ ಸಮಾಜಕ್ಕೆ ಅದರಲ್ಲಿ ಲೋಕರಾರಿಗೆ ತಮ್ಮದೇ ಆದಂತಹ ಒಂದು ಬ್ರಹ್ಮಕುಮಾರಿ ಹತ್ತಿರ ನಿವಾಸವನ್ನು ಕೊಟ್ಟು ಪಂಜಾಬ ಸಮಾಜ ಕಾರ್ಯವನ್ನು ಮಾಡಲಿಕ್ಕೆ ಕೊಟ್ಟಂತ ಮಾತಾಡಿ ಅವರು ಕೂಡ ಪಂಜಾಬ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ವತಿಯಿಂದ ನಾನು ಹಾರ್ದಿಕ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಆರ್ ಪಿ ಜಾಧವ್ಜಿ, ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ರಾಠೋಡ್, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಲಬುರಗಿ,
ಹರಿಪುರದ ಹಾರ್ದಿಕ ಸ್ವಾಗತ. ಸನ್ಮಾನ್ಯ ಶ್ರೀ ಸಂತೋಷ್ ಚೌಹಾಣ್, ಸನ್ಮಾನ್ಯ ಶ್ರೀ ಶಂಕರ್ ರಾಠೋಡ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಅವರಿಗೆ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸನರಾಗಿದ್ದಂತ ಎಲ್ಲ ಗಣ್ಯರಿಗೂ, ಮುಂಭಾಗದಲ್ಲಿ ಕುಳಿತಿರುವಂತ ಪ್ರತಿಭಾವಂತ ಪಂಜಾರ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಈ ನೌಕರದಾರರ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೂ, ಪದಾಧಿಕಾರಿಗಳಿಗೂ, ಪಂಜಾರ ಸಮಾಜದ ಹಿರಿಯ ಎಲ್ಲರಿಗೂ ಕೂಡ ಪಂಜಾರ ಸಮಾಜದ ಸರ್ಕಾರಿ ಮತ್ತು ಸರ್ಕಾರಿ ನೌಕರ ಸಂಘದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮಾಡುತ್ತೇನೆ. ಧನ್ಯವಾದಗಳು.